ಒಂದ್ ನಾಲ್ಕು ಕಣಿ ನಿಮ್ಮ ನೋವು ನೀರ್ ಹಾಕಿ ಏನ್ ಮಾಡ್ಬೇಕ್ರಿ ಇದಕ್ಕೆ? ಏನ್ ಮಾಡ್ಬೇಕು? ತಳತಿಕ್ರಿ ತಳಗ ತಿಕ್ಕಬಿಟ್ಟು ಒಂದ್ ಐದ್ ನಿಮಿಷ ಬಿಟ್ಟು ನಾವು ಕುಡಿಯೋ ಅಂತ ನೀರ್ ತಗೊಳ್ರಿ. ತಣ್ಣೀರ್ ಬಿಸ್ತೀರ ಸ್ವಲ್ಪ ತಣ್ಣೀರ್ ಅದ್ರ ಮೇಲೆ ಹಾಕಿ. ಬೆಳಗ್ಗೆ ಸಲ ಬಿಸಿಲ ಆಗಿ ಒಳಗೆ ರಕ್ತ ಹೆಬ್ಬಕ್ಕೆ ನಾನು ಗುಣ ಹಾಕಿ ಮೂರು ದಿನ ಹಚ್ಚಿ. ಇದು ಒಂದು ಕೆಲಸ. ಎರಡನೇ ಕೆಲಸ ಅದು ಹಲೋ ಎರಡನೇ ಕೆಲಸಕ್ಕೆ ನಮ್ಮ ಮುಂದೆ ಹಲ್ಲಾಗಿ ನೋವು ಅಂತ ಅಂತ ಮರೆತುಕೊಂಡು ಬರ ಹಲ್ಲಿಂದ ಆಯ್ತು ಇನ್ನೇ ಬಿಸಾಕ್ತೀನಿ ನಾನು. ನೀಗ್ಲ ರೆಂಟಿ ಹಲ್ಲಾಗಿ ಇಟ್ಕೊಳ್ತೀನಿ ನಾನು. ಹಲ್ಲಾಗಿ ನೋವು ಬಿಟ್ಟರೆ ಇನ್ನೊಂದು ಸೇರಿಸ್ಕೊಡ್ತೀನಿ. ಕೆಲ ಮಂದಿ ಹಲ್ಲಾಗಿ ನೋವು ಹಲ್ಲಾಗಿ ನೋವು ಉಳಿಕಲ್ಲು ಹಲ್ಲು ಲೂಸ್ ಆಗಿದೆ. ಹಲ್ಲೊಳಗೆ ತೂತು ಬಿದ್ದಿರ್ತೈತೆ. ಹಲ್ಲೊಳಗೆ ಕೆಟ್ಟ ಸ್ಮೆಲ್ ಬರ್ತದೆ, ರಕ್ತ ಬರ್ತದೆ. ಆಡ್ತೀರಿ ಎರಡು ಹನಿ ಕೈ ಬಿಡ್ತು ಬಂದ್ಬಿಟ್ಟು ನಿಮ್ಮ ಬೊಳ್ಳಿಂದ ಕೈ ಮೇಲ್ತೀವಿ. ಹಲ್ಲೆಲ್ಲ ಗಟ್ಟಿ ಆಗ್ತದೆ. ಹುಳ ನೋಡ್ತೀರಿ ಇಂಥದೊಂದು ವೈಟ್ ಹಾಳಿ ತಗೊಂಡ್ರಿ. ಅಕ್ಷರ ಇರಬಾರ್ದಿರಿ, ಇಂಥದೊಂದು ವೈಟ್ ಇರಬೇಕು. ಅದ್ರ ಮೇಲೆ ಉಗ್ ನೋಡ್ರಿ, ಹುಳ ಇದ್ರೆ ಹುಳ ಸುತ್ತಿ ಬರ್ತದೆ, ಹುಳ ಇಲ್ಲ ಗಲ್ಲಿಗೆ ದೂರ ಮಾಡಿ ನಿಮ್ಮ ಅಲ್ಲಾಡದ ಹಾಳು ಗಟ್ಟಿ ಆಗ್ತದೆ. ಎರಡು ದಿವಸ ಹಲ್ಲ ಮೇಲೆ ಹಚ್ಚಿ ಎರಡು ಕೆಲಸ. ಮೂರನೇ ಕೆಲಸ ಹೇಳ್ಬಿಟ್ಟು ಈ ಕಲ್ಲು ಹೊಡೆದ್ಬಿಟ್ಟು ನಾನು ಪ್ರಚಾರ ಬಂದ್ ಮಾಡ್ತೀನಿ. ಹಾ ಚಾವಿ ಕಾಳೆ ಗಾಡಿ. ಹಲೋ ಮೂರನೇ ಕೆಲಸ ಹೇಳ್ಬಿಟ್ಟು ಕಲ್ಲು ಹೊಡಿತೀನಿ. ಮೂರನೇ ಕೆಲಸ ಆದ್ರೆ ಕೆಲ ಬಂದು ಚಟ ಮಾಡ್ತಾರೆ. ಚಟ ಅಂದ್ರೆ ಬೇಜಾರು ಮಾಡ್ಕೋಬೇಡ್ರಿ, ನಾನೇ ಬ್ರಹ್ಮಾಚಾರ್ಯ ಅಲ್ಲ, ನಾನು ಕೂಡ ಚಟ ಮಾಡ್ತೀನಿ, ನಮ್ಮಪ್ಪ ಕೂಡ ಮಾಡ್ತಾರೆ. ಕೆಲ ಬಂದು ಬಿಡಿ ಸಿಗರೇಟ್ ಪಾನ್ಪರ ಗುಟ್ಟ ಮಾಡಿ ಟೀಕಾ ಬಿ ಜಾಸ್ತಿ ಕುಡಿ. ಕೆಲ ಮಂದಿ ಆರ್ತಿ ಎಲ್ಲ ಮಾಡಿ ಮಾಡಿ ಹಲೋ ಹೀಟ್ ಹೆಚ್ಚಾಗ್ಬಿಟ್ಟು ಕೆಲ ಗರ್ಸಿನ ಏನಾಗತ್ತೆ ರೀ, ನೋಡಕ್ ಚೆನ್ನಾಗಿರ್ತಾನೆ, ಅಂದ ಚಂದ ಚೆನ್ನಾಗಿರ್ತ. ಆದ್ರೆ ಮನುಷ್ಯ ನೋಡ್ರಿ, ಇನ್ನೊಂದ ಕೆಲಸ ಮಾಡೋದ್ರೆ ಕೈಗಳೆಲ್ಲ ಮರಿಬೇಕು. ಓಡಿದ್ರೆ ದಮ್ಮ ಬರ್ತದೆ, ಆಯಾಸ ಬರ್ತದೆ. ನೋಡ್ಬೇಕು ಹಲೋ, ನಾನಾತು ನೀವಾತು ಒಂದ ರಿಕ್ವೆಸ್ಟ್ ಮಾಡ್ತೀನಿ. ಕೆಲರದಲ್ಲಿ ಮಾಡಬೇಕು, ನಿಮ್ಮ ಡಾಕ್ಟರ್ ಕೇಳ್ಕೊಂಡು ಮಾಡಿ ಫುಲ್ಲಾದ್ರು ಈ ರೀತಿ ಮಾಡಬೇಕು. ಈ ಕಲರದಲ್ಲಿ ಮಾಡಬೇಕು, ಈ ಕಲರದಲ್ಲಿ ಮಾಡಲ್ಲ. ಯಾವ ರೀತಿ ಮಾಡ್ತಾರೆ ರೀ, ಹಳದಿ ಬಣ್ಣ ಅರ್ಶಿನ ಬಣ್ಣ ಮಾಡ್ತಾರೆ. ಯಾಕೆ ಅದು ಹೀಟ್ ಹೆಚ್ಚಾಗ್ಬಿಟ್ಟು ನಮ್ಮ ಧಾತು ಕೆಟ್ಟೋಗ್ಬಿಡ್ತದೆ. ಸೆಕ್ಸ್ ಮಾಡಬೇಕಾ ಸಂಸಾರ ಮಾಡಬೇಕಂದ್ರೆ ಎರಡು ಗಂಟೆ ಬೇಗ ಊಟ ಆಗುತ್ತೆ. ಬೇಜಾರು ಮಾಡ್ಕೋಬೇಡಿ, ಹೇಳ್ತಾ ಇದ್ದೀನಿ. ಅಂದರೆ ನಿಮ್ಮ ವಯಸ್ಸಿಗಿಂತ ನಾನು ಸಮಯ ಇರ್ಬೋದು, ಆದರೆ ಹೇಳೋ ಮಾತು ಇದೆಲ್ಲ ಕೆಲಸ ಹೇಳ್ತಾ ಇದ್ದೀನಿ. ಆ ರೀತಿ ಮಾಡ್ಬಿಟ್ಟು ಏನಾಗುತ್ತೆ, ನಮ್ಮ ಸುಂಟದಲ್ಲಿ ಬಲ ಕಮ್ಮಿ ಆಗುತ್ತೆ, ಕೈಗಳೆಲ್ಲ ವೈಬ್ರೇಷನ್ ನೋಡಿದ್ರೆ ದಮ್ಮ ಬರುತ್ತೆ, ಕೈಗಳಲ್ಲಿ ಶಕ್ತಿ ಕಮ್ಮಿ, ಫಿಟ್ನೆಸ್ ಆಗ್ತದೆ. ಆರ್ತಿದ್ರೆ ಸರ್ ಈ ಔಷಧಿ ಒಂದು ನಾಲ್ಕು ಹನಿ ತಣ್ಣೀರೊಳಗೆ ಬಿಸಿರಲ್ಲ ತಣ್ಣೀರು ತಣ್ಣೀರು ಒಂದು ನಾಲ್ಕು ಹನಿ ಇರ್ತಾರೆ. ಬೆಳಗ್ಗೆ ಮಕ್ಕಳ ತೊಳಿರಿ, ಸ್ನಾನ ಮಾಡಿರಿ, ಖಾಲಿ ಹೊಟ್ಟೆದಲ್ಲಿ ಈ ಔಷಧಿ ಖಾಲಿ ಹೊಟ್ಟೆದಲ್ಲಿ ಇಡ್ತು ಕುಡಿ. ನಿಮ್ಮ ಕೆಮ್ಮು ದಮ್ಮ ಉಷ್ಣ ಗಿರಿಮೆ ಕಫ ಇರಲಿ, ನಮ್ಮ 360 ನಾಡಿಯೊಳಗೆ ಕೆಟ್ಟೋಗ್ಬಿಡ್ತದೆ. ಆರ್ತಿ ಕೆಟ್ಟೋಗ್ರೆ ಏನು ಮಾಡಬೇಕು, ಕೈಗೆಲ್ಲ ವೈಬ್ರೇಷನ್ ಆಗ್ಬೋದು, ಓಡಿದ್ರೆ ದಮ್ಮ ಬರೋದು, ಅಸ್ತಮ ಬರೋದು, ಕಣ್ಣಲ್ಲಿ ಚಕ್ರ ಪಿತ್ತ ಜಾಸ್ತಿ ಆಗಿರ್ತದೆ. ಆರ್ತಿದ್ರೆ ಸರ್ ಒಂದು ಗ್ಲಾಸ್ ದಿನೊಳಗೆ ನಾಲ್ಕು ಕಿನಾಗಿ ಇಟ್ಟು ಕುಡಿ. ಕುಡಿದ್ರೆ ಕಫಾ ಉಳಿತದೆ, ಗ್ಯಾಸ್ ಕ್ಲಿಯರ್ ಮಾಡುತ್ತೆ, ನಾಲ್ಕು ಗಂಟೆ ಮಾಡುತ್ತೆ, ಲಿಂಗದಲ್ಲಿ ಪವರ್ ಕೊಡುತ್ತೆ, ಸೊಂಟದಲ್ಲಿ ಬಲ ಕೊಡುತ್ತೆ, ಕೈಕಾಲದಲ್ಲಿ ತಾಕತ್ ಕೊಡುತ್ತೆ. ನಾಲ್ಕು ದಿವಸ ಕುಡಿ, ಬೆಳಗ್ಗೆ 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 ಮತ್ತಾಗಿತ್ತೆ ಅಲ್ಲ, ನನ್ನ ಮಾತು ನಿಮ್ಗೆ ಅರ್ಥ ಆಗಿಲ್ಲ ಕೊಡಿ. ಓಕೆ ಅಂತ ಓದ್ಬಿಟ್ಟು ಮಾಡಿ ಬೇಕಾದ ತರಿಸ್ಕೊಡಿ. ಫೋನ್ ಮಾಡಿಬಿಟ್ರೆ ಕೊರೋನಾದಲ್ಲಿ ಮನೆಗೆ ಬರುತ್ತೆ ಔಷಧಿ, ನೀವೇನು ಅಲ್ಲಿ ಬರೋದಿಲ್ಲ ಬರುತ್ತಿಲ್ಲ, ಮನೆ ಫೋನ್ ಮಾಡಿಬಿಟ್ರೆ ಕೊರೋನಾದಲ್ಲಿ ಬರುತ್ತೆ. ಇಲ್ಲಿ ಬೇಕಾ ಒಂದು ಸ್ವಲ್ಪ ಆಯ್ತು ನಮ್ಮ ಕಡೆ ಜಾಸ್ತಿ ಇಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟವು. ನೋಡ್ರಿ ಒಂದು ಬಾಟ್ಲಿ ಮೇಲೆ ಜಾಸ್ತಿ ಇಲ್ಲ ಸರ್, ಅಡ್ರೆಸ್ ಮೇಲೆ ಬರಬೇಕಂದ್ರೆ ಒಂದು ಬಾಟ್ಲಿ ರೇಟ್ ನೋಡಿ ಸರ್ 300 ರೂಪಾಯಿ. ಇಲ್ಲಿ ಬೇಕಾ ನೀವೊಬ್ಬರೇ ಅಂತಲ್ಲ ಅಂತಲ್ಲ, ದೊಡ್ಡ ದೊಡ್ಡ ಜಗದಲ್ಲಿ ಕೊಡ್ತೀನಿ. ಇಲ್ಲಿ ಬೇಕಾ ಒಂದು ಬಾಟ್ಲಿ ರೇಟು ನಾನು ಕೇವಲ 50 ರೂಪಾಯಿ ಬರ ನಾಷ್ಟ ಮಾಡೋ ರೇಟ್ ಅಲ್ಲ. ಯಾರಿಗಾರ ಬೇಕಾ ದೇವ್ರ ಮೇಲೆ ವಿಶ್ವಾಸ ನಂಬಿಕೆ ಇದೆಯಾ, ಒಂದು ಬಾಟ್ಲಿ ರೇಟ್ ಕೇವಲ 50 ರೂಪಾಯಿ ತಗೊಳ್ಳಿ. ಪೈಲ್ವಾನ್ ಉಷ್ಣವಲ್ಲ ಇದ್ದದ್ದು ಯಾರಿಗಾರ ಬೇಕಾ ನಾಲ್ಕು ಕೆಲಸಕ್ಕೆ ಬರ್ತದೆ. ಹಚ್ಚಿ ನೋಡ್ರಿ ಗಿಡ ಮೂಲಿಕೆ ಏನೋ ಅನಿಸ್ಕೊತೆ ಖುಷಿ ಅಂದ್ರೆ ಬಾಟ್ಲಿ ಹಾಂ ಬಾಟ್ಲಿ ಬಾಟ್ಲಿ ಜೇತಲ್ಲ ಸರ್ ಆಯುರ್ವೇದ ಔಷಧಿ ಎದೇ ನೋವಾಗಿರಲಿ ಸೊಂಟ ನೋವಾಗಿರಲಿ ಮೊಳಕಾಲು ಕೀಳಿ ಜೇಟವು ಬೇಕಾದವಾಗಿರಲಿ ಅಂತ ನೋವು ಮೇಲೆ ಸರ್ ಸ್ವಲ್ಪ ನೋಡಿ ಈ ಔಷಧಿಗಳು ಏನು ಪವರ್ ಐತೆ ಏನು ತಾಕತ್ ಐತೆ ಏನಪ್ಪ ಸರ್ ಹಲೋ ಈ ಔಷಧಿಗಳು ಏನು ಪವರ್ ಐತೆ ಏನು ತಾಕತ್ತೆ ಸ್ವಲ್ಪ ತೋರಿಸಿ ಸ್ವಲ್ಪ ಹಾಲ್ಮೆ ಚಿಕ್ಕಪ್ಪ ಇದು ಬರೀ ದಾಖಲೆ
ಎಲ್ಲ ಹಲ ಮೇಲೆ ತಿಕ್ಕಲ್ಲ ಎಲ್ಲ ಹಲ ಮೇಲೆ ತಿಕ್ಕ ಅಲ್ಲೇನು ಉರಿತಾ ಇದೆಯಲ್ಲ ಬಾಬಿಡಿ ಓಡಿ ಬರ್ತಾಯ್ತಾ ನೋಡಂಗಿಲ್ಲ ಸರ್ ಇಲ್ಲ ನೋಡಿ 150 ಕೆಜಿ ಮರ ತುಂಡೈತಲ್ಲ ಬರ ಹಲ್ಲಿಂದ ಹಿಂದೆ ಬಿಸಾಕ್ತೀನಿ ನೀಗ್ಲ ರಂಟಿ ಇದ್ದಲ್ಲ ಬರ ಹಲ್ಲ ಹಿಡ್ಕೊಳ್ತೀನಿ ನನ್ನ ನಾವು ಬಂದ್ಬಿಟ್ರೆ ಇದು ಔಷಧಿ ಹಚ್ಕೊಳ್ಳೋದು ಹಾಸ್ಪಿಟ್ಲಿಗೆ ದವಾಖಾನೆ ಹೋಗಿಲ್ಲ ಇದು ಹಲ್ಲಿಂದ ಹಿಂದೆ ಬಿಸಾಕ್ಬೇಕಂದ್ರೆ ಹಲ್ಲೆಲ್ಲ ಗಟ್ಟಿ ಇರಬೇಕು ಇದೆಲ್ಲ ಗಿಡಮೂಲಿಗೆ ವನಸ್ಪತಿ ಔಷಧಿ ಇದೆಲ್ಲ ಗಿಡಮೂಲಿಗೆ ಔಷಧಿ ಆಂಡೆದು ಸಾಂಡೆದು ಉರುದ ಎಣ್ಣೆ ಅಲ್ಲ ಸ್ವಲ್ಪ ನೋಡಿ ಹಲ ಮೇಲೆ ಹಚ್ಚಿದ ಯಾವ ಪಡಿದ ಇದೇ ಊರ ನಮ್ಮೂರು ರಾಣ ನಾನು ಇದೆಲ್ಲ ಬಳ್ಳಾರಿ ಸ್ವಲ್ಪ ನೋಡಿ ಬಾಯ್ದಲ್ಲಾಕಿ ನುಂಗ್ಬಾರ್ದಿದ್ರು ಬಾಯ್ದಲ್ಲಾಕಿ ಜ್ವರ ಕೇಳಿದೆ ನಾವು ಬಂದ್ರೆ ಹೋಗಿ ನಾವು ಬಂದಿಲ್ಲ ಜ್ವರ ಕೇಳಿದೆ ಹಾಕ ಬೇಡಗೆಲ್ಲ ಆ ಜ್ವರ ಕೇಳಿದೆ ಬಾಯ್ದಲ್ಲಾಕ ಜ್ವರ ಕೇಳಿ ಕಲಿ ಕಡಿದಲ್ಲ ಹಲ್ಗಿಲ್ಲ ಮುರಿತೇನ ರಕ್ತ ಇತ್ತ ಬಂತ ನೋಡು ಸರ್ ಹೋಗಿ ಇನ್ನೊಂದ್ ಸಲ ರಕ್ತ ಬಂತ ನೋವಾತೇನೆ ಜಾಸ್ತಿ ಏನ್ ಕೊಟ್ಟಿದ್ದು ಕಲ್ಲೇ ಕೊಟ್ಟಿದ್ದು ನೋವಾತೇನ್ರಿ ಸರ್ ನೆನ್ಸ್ಕೊಂದ್ಬಿಟ್ಟು ಇದಕ್ಕಿಂತ ಗ್ಯಾರಂಟಿ ಕುತ್ಕೊಂಡ್ಬಿಟ್ಟು ಮುಂದಿಡಂಗಿಲ್ಲ ಸರ್ ದೇವ್ರ ಮೇಲೆ ಆಣೆ ಯಾರಿಗಾರ ಬೇಕಾ ನಾನು ಈ ಕಲ್ಲು ಹೊಡೆದ್ಬಿಟ್ಟು ಬಂದ್ ಮಾಡ್ತೀನಿ ಆಮೇಲೆ ಔಷಧಿ ಕೊಡಂಗಿಲ್ಲ ಇಲ್ಲಿ ಸಾಯಂಕಾಲ ಇರೋಂಗಿಲ್ಲ ಯಾರಿಗಾರ ಬೇಕಿದ್ರೆ ಕೊಡ್ತಾರೆ ಅಂದ್ರೆ ನಾಲ್ಕು ಕಸಿ ಬರ್ತಾರೆ 10 ವರ್ಷ ಮಡಿದ್ರೆ ಮಡಗಿರಿ 10 ವರ್ಷ ಹಾಗಿದ್ದು ಹಾಗೆ ಇರ್ತದೆ ಇದೆಲ್ಲ ಗಿಡಮೂಲಿಗೆ ವನಸ್ಪತಿ ಔಷಧಿ ಇಲ್ಲಿ ಬೇಕಾ ಕೊಡ್ಬಾರ ಅಂದ್ರೆ ಒಂದು ಬಟ್ಟಿ ರೇಟು ನಾನು ಕೇವಲ 50 ರೂಪಾಯಿ ತಗೊಳ್ತೀನಿ 50 ರುಪೀಸ್ 50 ರೂಪಾಯಿ 50 ರೂಪಾಯಿ ಯಾರಿಗಾರ ಬೇಕಿದ್ರೆ ಪೈನೋ ಕೇಳ್ದೊಂದು ಕೇಳಿಲ್ಲ ಕಲ್ಲು ಹೊಡೆದಿದ ಮೇಲೆ ಕೊಡಂಗಿಲ್ಲ ಕಲ್ಲು ಹೊಡೆದಿದ ಮೇಲೆ ಐದೆಲ್ಲ ಪ್ರಸಾರ ಬಂದ್ ಮಾಡ್ತೀನಿ ಆಮೇಲೆ ಔಷಧಿ ಕೊಡೋದ್ರೆ ಇದೇ ನೋವಾಗಿರ್ಲಿ ಸುಂಟ ನೋವಾಗಿರ್ಲಿ ಮಳಕಾಲ ನೋವಾಗಿರ್ಲಿ ಕೀಲ್ ನೋವಾಗಿರ್ಲಿ ಬೇಕಾದ ನೋವಾಗಿರ್ಲಿ ಆತ ನೋವು ಮೇಲೆ ಹಸಿ ಗುಣ ಆಗ್ತದೆ ಹಲ್ಲಾಗೆಲ್ಲ ಹೋಯ್ತಾ ಹಲ ಮೇಲೆ ಹಸಿ ಅಲ್ಲಾಡೋ ಅಂತ ಹಲ ಗಟ್ಟಿ ಆಗ್ತದೆ ಹಲಿಗೆ ಬಂದ ಕೆಲ ಮಂದಿಗೆ ಇದೆಲ್ಲ ಡೌಟ್ ಇರ್ತದೆ ಕೊಡ್ತಾನೋ ಇಲ್ಲ ಅಂತ ಸರ್ಕಸ್ ಆದ್ಮೇಲೆ ಕೊಡಂಗಿಲ್ಲ ಯಾರಿಗಾರ ಬೇಕಿದ್ರೆ ಈಗ ಕೇಳಿದ್ರೆ ಕಲ್ಲು ಹೊಡೆದಿಂದ ಕೊಡಂಗಿಲ್ಲ ಔಷಧಿ ಕೊಡದೇ ಇಲ್ಲ ಯಾರಿಗಾರ ಅದೇ ಕಲ್ಲು ಹೊಡೆದಿಂದ ಫಸ್ಟ್ ಕೇಳಿದ್ರೆ ಯಾಕಂದ್ರೆ ಗುರುಗಳು ಹೇಳಿರು ಕಲ್ಲು ಹೊಡೆದಿಂದ ಫಸ್ಟ್ ಕೇಳಬೇಕು ನಾಲ್ಕು ಕೆಲಸ ಬರ್ತದೆ ಎದೆ ನೋವಾಗಿರ್ಲಿ ಸೊಂಟ ನೋವಾಗಿರ್ಲಿ ಮಳಕಾಲ ನೋವಾಗಿರ್ಲಿ ಕೀಲ್ ನೋವಾಗಿರ್ಲಿ ಜೇಕ್ ನೋವಾಗಿರ್ಲಿ ನಿಮ್ಮ ವಾಯು ವಾತ ಉಳ್ತಿರ್ಲಿ ಭಕ್ತ ದೆಬ್ಬ ಕಟ್ಟಿರ್ಲಿ ಅಂತ ನಮ್ಮ ಮೇಲೆ ತಿಳಿದು ಅಲ್ಲಾಗಿ ನೋವಿದ್ದು ಹಲ ಮೇಲೆ ಹಚ್ಚಿಲ್ಲ ಅಲ್ಲಾಡೋದು ಹಲ ಗಟ್ಟಿ ಆಗಿ ಹೀಟ್ ಗರ್ಮಿ ಗ್ಯಾಸ್ಟಿಕ್ ಇದೆ ನೀರದಲ್ಲಿ ಕುಡಿರಿ ಮತ್ತಾಗಿತ್ತಲ್ಲ ನನ್ನ ಮಾತಿನ ಗೊತ್ತಾಗಿಲ್ಲ ಪಾವತಿ ಓದ್ಬಿಟ್ಟು ಯೂಸ್ ಮಾಡಿ ಒಂದು ಔಷಧಿ ಬೇಕಾ ತರಿಸ್ಕೊಟ್ರೆ ಫೋನ್ ಮಾಡಿ ಇಲ್ಲಿ ಬೇಕಾ ಒಂದು ಬಾಟ್ಲಿ ರೇಟ್ ಕೊಡಿ ಸರ್ ಕೇವಲ 50 ರೂಪಾಯಿ ಆಗ್ತದೆ ಈಗ ಕೇಳಿದ್ರು ಸಿಗ್ತದೆ ಹೊಡೆದಲ್ ಪಲ್ಲು ಹೊಡೆದು ಬಿಡ್ತೀವಿ ನೋಡಿ ಯಾರಿಗಾರ ಬೇಕಿದ್ರೆ ಕೇಳಿದ್ರು ಕೇಳಿಲ್ಲ ಸರ್ ಸರಿ ಹಚ್ಚೋದು ಹಚ್ಚಿ ವಿಶ್ವಾಸ ಮಾಡಬೇಕು ಮನುಷ್ಯ ಜನರೇ ಲಕ್ಷಾಂತರ ರೂಪಾಯಿ ಹೋಗಿದ ಮೇಲೆ ಯೋಚನೆ ಮಾಡಿಲ್ಲ 50 ರೂಪಾಯಿ 100 ರೂಪಾಯಿ ಹೋಗ್ತದೆ ಅಂತ ಎದೆ ಹೊಡ್ಕೊಂಡ್ಬಿಟ್ರೆ ಹೆಂಗೆ ಬಿಡ್ರಿ ನೋವೈತ ಒಳಗೆ ಬಂದು ಹಚ್ಕೊಡ್ರಿ ಇಲ್ಲ ಇಲ್ಲೇ ಹಚ್ಚಿದ್ರೆ ಇಲ್ಲೇ ಹಚ್ಚಿದ್ದೀನಿ ಅಂತ ಗೊತ್ತಾಗ್ತದೆ ಕೆಲ ಮಂದಿ ಏನ್ ಗೊತ್ತಾ ಅಣ್ಣ ಸೈಡ್ ಎಫೆಕ್ಟ್ ರಿಯಾಕ್ಷನ್ ಏನ್ ತೊಂದರೆ ಇಲ್ಲ 2 ವರ್ಷ ಮಗು ಕುಡಿಬೋದು ಇದು ಔಷಧಿ ನಿಂತು ಕುಡಿ ಮಾತ್ರ ನಮ್ಗೆ ಏನ್ ತೊಂದರೆ ಆಗುದಿಲ್ಲ ಏನ್ ತೊಂದರೆ ಆಗುದಿಲ್ಲ ಎಲ್ಲ ಗಿಡಮಲ್ಲಿ ಕೊಡಿಸ್ಬಿಟ್ಟು ಅಷ್ಟೇ ನನ್ನ ಅಡ್ರೆಸ್ ತಗೊಂಡಿನ ಅಡ್ರೆಸ್ ಕೊಡ್ತಾ ಇದ್ದೀನಲ್ಲ ಏನಿದೆ
ನಾನು ಜಾಸ್ತಿ ಏನಿಲ್ಲ, ಬೆಂಗಳೂರದಲ್ಲಿ ಕೆಲಸ ಮಾಡೋದು, ನಿಮ್ದಲ್ಲಿ ಜಾಸ್ತಿ ಕೆಲಸ ಮಾಡ್ತಾರೆ. ಅದೇ ಹೇಳೋದು ಮಾತಿರೋದ್ರ ಆ ಕಡೆ ಜಾಸ್ತಿ ಇರೋದು ಮೊದಲಿಗೆ. ಹಾ ಮೊದಲಿಗೆ ಏಡಿ ಪಡಿ ಈ ಕಲ್ಲು ನಾನು ಪ್ರಸಾರ ಬಂದ್ ಮಾಡ್ತೇನೆ. ಕೆಲ ಬಂದ್ರೆ ಹುಡುಗ ಅಂತ ಹೇಳ್ಬಿಟ್ಟ. ಕೆಲ ಮಂದಿ ಔಷಧಿ ತೊಗೊಂಡೋಗ್ಬಿಟ್ಟು ಏನು ಮಾಡ್ತಾರಂದ್ರೆ, ತೊಗೊಂಡೋಗ್ಬಿಟ್ಟು ಮನ್ಯಾಗ ಇಡ್ಬಿಡ್ತಾರೆ. ಒಂದು ವಾರ ಎರಡು ವಾರ ಅದು ಕೆಟ್ಟೋಗ್ಬಿಟ್ಟದನ್ನು ಬಿಸಾಕ್ಬಿಡ್ತಾರೆ. ಬಿಸಾಕ್ಬೇಡ, ಇದು 10 ವರ್ಷ ಮನೆಯಲ್ಲಿ ಮಾಡಿದ್ರೆ ಹೆಂಗೈತೆ ಔಷಧಿ ಹಂಗೆ ಇಡ್ಬೋದು. ಇದೆಲ್ಲ ಗಿಡಮೂಲಿಗೆ ಒಣಸ್ಬಾರ್ದು. ನಾಲ್ಕು ಕೆಲಸ ಮಾಡಿ ಮೊದಲನೇ ಕೆಲಸ ಮಾಡ್ತೇನೆ, ನಾಲ್ಕು ಕೆಲಸ ಹಿಡಿಬಿಟ್ಟು ಕಲ್ಲು ಹೊಡಿತೀನಿ, ಒಂದು ಜಂಪ್ ಹೊಡೆದು ತೋರಿಸ್ಬಿಟ್ಟು ನಾನು ಬಂದ್ ಮಾಡ್ತೀನಿ. ಮೊದಲನೇ ಕೆಲಸ ನೋಡ್ರಿ, ಎದೆ ಒಳಗೆ ನೋವು ಅಂತಾರೆ, ಬ್ಯಾನ್ ನೋವು ಅಂತಾರೆ, ಸೊಂಟು ಬ್ಯಾನ್ ನೋವು ಅಂತಾರೆ, ಇಂದ ಮಂಡಿ ಬ್ಯಾನ್ ನೋವು ಅಂತಾರೆ, ಇಲ್ಲ ಚಡ್ಡು ಬನ್ನಿ ಅವ ಬ್ಯಾನ್ ನೋವು ಅಂತಾರೆ. ಅಂಥದ್ದು ಬೇಕಾದ ನೋವಾಗಿರ್ತದೆ. ಈ ಔಷಧಿ ಏನು ಮಾಡಬೇಕು, ನಿಮಗೆ ನೋವು ಎಲ್ಲ ಐತೆ ಆ ಜಗದಲ್ಲಿ, ಒಂದು 4 ಕಣ್ಣೆ ಹಾಕ್ಬಿಟ್ಟು ಆ ಕಳಕ್ ತಿಕ್ಕಿ ತಿಕ್ಕಬಿಟ್ಟು ಒಂದು 5 ನಿಮಿಷ ಬಿಟ್ಟು ಸ್ವಲ್ಪ ತಣ್ಣೀರು ಹಾಕಿ, ಬೆಳಗ್ಗೆ ಬಿಸಿರು ಹಾಕಿ, 3 ದಿನ ಹಾಕಿ, ಒಂದು ದಿನ ಗುಣ ಆಗ್ತೈತೆ ಬಿಡಬಾರ್ದು ಕಂಟಿನ್ಯೂ 3 ದಿನ ಹಾಕಿ. ಇದೊಂದು ಕೆಲಸ, ಎರಡನೇ ಕೆಲಸ, ಕೆಲ ಮಂದಿ ಹಲ್ಲಾಗೆ ನೋವು ಅಂತಾರೆ, ಉಳುಕಲ್ಲ ಅಂತಾರೆ, ಹಾಲು ಲೂಸ್ ಆಗೈತೆ, ಹಾಲುಡಿ ಕೆಟ್ಟು ಸ್ಮೆಲ್ ಬರ್ತಾ ಇದೆ. 2 ಅನ್ನ ಕೈ ಬೆಳೆ ತಗೊಂಡು ಬೆಳಗ್ಗೆ ಮುಂಜಾಲಿ ಹಾಲು ಮೇಲೆ ತಿಕ್ಕಿ, ಎಲ್ಲ ಹಾಲು ಮೇಲೆ ಹಲ್ಲೆಲ್ಲ ಗಟ್ಟಿ ಹಾಕಿ, ಗುಣ ಇದ್ರೆ ಸತ್ತು ಬಿಡಬ. 2 ದಿವಸ ಹಾಲು ಮೇಲೆ, 2 ಕೆಲಸ, 3ನೇ ಕೆಲಸ, ಕೆಮ್ಮುದಮ್ಮ ಅಂತ ಒಂದು ಗಿಲಾಸ್ ನೀರು ತಗೊಳ್ಳಿ ತಣ್ಣೀರು ಒಳಗೆ, ನಾನು 4 ಕೆನೆ ಬೆಳಗ್ಗೆ ಬೆಳಗ್ಗೆ ಕುಡಿ. ನನ್ನ ಮಾತು ನಿಮ್ಗೆ ಅರ್ಥ ಆಗಿಲ್ಲ, ಚೀಟಿ ಐತೆ ಪಾವತಿ ಐತೆ, ಓದ್ಬಿಟ್ಟು ಯೂಸ್ ಮಾಡಿ. ಪುನಃ ಔಷಧಿ ಬೇಕಾ, ಈ ಅಡ್ರೆಸ್ ಮೇಲೆ ತರಿಸ್ಕೊಂಡು ಅಲ್ಲಿಂದ ಬರ್ಬೇಕಂದ್ರೆ ಒಂದು ಬಾಟ್ಲಿ ರೇಟ್ 500 ರೂಪಾಯಿ ಅಲ್ಲ, 300 ರೇಟ್, 500 ರೇಟ್ ಆಗ್ತದೆ. ದೊಡ್ಡ ಬಾಟ್ಲಿ ಬೇಕು, ಸಣ್ಣ ಬಾಟ್ಲಿ ಬೇಕು, ಇಲ್ಲಿ ಬೇಕಾದ ಕೊಡ್ಬೇಕಂದ್ರೆ ಒಂದು ಬಾಟ್ಲಿ ರೇಟ್ ಜಾಸ್ತಿ ಇಲ್ಲ, ಒಂದು ಬಾಟ್ಲಿ ರೇಟ್ 50 ರೂಪಾಯಿ. ನೋಡ್ರಿ, ಕಲ್ ಹೊಡೆದ ಮೇಲೆ ಔಷಧಿ ಕೊಡಂಗಿಲ್ಲ, ಆಮೇಲೆ ಬೇಜಾರು ಮಾಡ್ತಾರೆ. ಒಂದು 2 3 4 ಈ ಕಲ್ ಹೊಡಿಬೇಕಂದ್ರೆ ಆದ್ರೆ ಈ ಮಗು ನೋಡ್ರಿ ಸರ್, ಅವನ ನಾಷ್ಟ ಮಾಡಕ್ ಅವ್ನ ಊಟ ಮಾಡಕ್ ರೀ, ನಿಮ್ಮ ಜೇಬದಲ್ಲಿ ಇದ್ರೆ ಒಂದು 5 ರೂಪಾಯಿ 10 ರೂಪಾಯಿ ಇದ್ರೆ ಆ ಮಗು ಕೊಡ್ತೀನಿ. ಯಾಕಂದ್ರೆ ಕಲ್ ನಾನು ಹೊಡಿತೀನಿ, ಹಂಗೆಲ್ಲ ನೋಡಿದ್ರೆ ಗೌರ್ಮೆಂಟಿಂದ ಪಗಾರ ಬರ್ತದೆ, ಆದ್ರೆ ಈ ಮಗು ಬರೋಂಗಿಲ್ಲ, ನೋಡ್ಕೊಂಡು ಹೋಗ್ಬೇಡ. ಕಲ್ ನಾನು ಹೊಡಿತೀನಿ ಕೈಲಿಂದ, ಇವನು ಎಲ್ಲರೂ ಇದೆಲ್ಲ ಒಂದು 5-10 ರೂಪಾಯಿ ಎಲ್ಲ ಹಾಕಿದ್ರೆ ಒಂದು 100-200 ರೂಪಾಯಿ ಆಗ್ತದೆ ಅವ್ನ ನಾಷ್ಟಕ್ಕೆ ಆಗ್ತದೆ. ರೀ, ಯಾರು ಕೊಡೋರಿದ್ರೆ ಪೈಲ್ವಾನ್ ಅಲ್ಲಿ ಆಸಪ್ಪ, ಯಾರು ಕೊಡೋರು ಇದ್ರೆ ಕರ್ಮ ಮಾಡೋರು ಇದ್ರೆ, ಯಾಕಂದ್ರೆ ಸತ್ತೋಗಿದ ಮನುಷ್ಯ ತೊಗೊಂಡೋಗಿಲ್ಲ ಎಲ್ಲ ಇಲ್ಲೇ ಬಿಟ್ಟು. ಯಾರು ಕೊಡೋರು ಇದ್ರೆ ಅಲ್ಲ ಹಾಕಿ, ಯಾರು ಕೊಡ್ತಾರ ಧರ್ಮ ರೀ, ದಾನ ಧರ್ಮಕ್ಕೆ ಮುಂದೆ ಪಾಪಕ್ಕೆ ಹಿಂದೆ, ಕೊಡಕ್ಕೆ ಒಳ್ಳೆ ಮನಸ್ಸು ಇರಬೇಕು. ಇಲ್ಲ ಅಂತ ಅಂತ ಮನುಷ್ಯ ಅಲ್ಲ ರೀ, ಹಾಗೆ ಅಲ್ಲ, ಅದು ಧರ್ಮ ಅಲ್ಲ ಮತ್ತ ನೀವು ಔಷಧಿ ಹಚ್ಕೊಂಡ್ಬಿಟ್ಟು ಕಲ್ಕಿ ಹೊರಗೆ ಹೋಗ್ಬೇಡ, ಇದೆಲ್ಲ ಬ್ಯಾಲೆನ್ಸ್ ಅಲ್ಲಿ ಹುಡಿಬೇಕು, ಸ್ವಲ್ಪ ಬ್ಯಾಲೆನ್ಸ್ ಹೋಗ್ಬಿಟ್ರೆ ಒಳಗಿದೆ ನಮ್ಮ ಮೊಳೆ ಮಟ್ಟ ಅಂತ ಮೊಳೆ ಇಸ್ಕೊಳ್ಳಿ.
ನನ್ ಕೊಡ್ಬೇಡ್ರಿ, ಆ ಮಗು ಕೊಡ್ರಿ.